ನಿನಗೆ ಹಾ ಏಯ್ಟಾ? ಸೊ ನಾನು ಪೇಂಟಿಂಗ್ ಶುರು ಮಾಡಿದ್ದು ಯಾವಾಗ ಹೇಳಿ? ನನಗೆ 3 ವರ್ಷ ಇದ್ದಾಗ, ಚಿಕ್ಕ ಮಗು ಇದ್ದಾಗ ನಾನು ಪೇಂಟಿಂಗ್ ಎಲ್ಲ ಶುರು ಮಾಡಿದೆ. ಇದೇ ರೀತಿ ಗೋಡೆಲ್ಲ ಎಲ್ಲ ಮಾಡ್ತಾ ಇಲ್ಲಿ ಪೇಂಟಿಂಗ್ ಎಷ್ಟು ಜನ ಮಾಡ್ತೀರಾ? ಸ್ಕೆಚಿಂಗ್ ಎಲ್ಲ ಎಷ್ಟು ಜನ ಮಾಡ್ತೀರಾ? ನೀವೆಲ್ಲ ಎಲ್ಲರೂ ಮಾಡ್ತೀರಾ? ಓಕೆ, ಮುಂದೆ ಹೋಗಿ ಆರ್ಟಿಸ್ಟ್ ಎಷ್ಟು ಜನರಿಗೆ ಆಗ್ಬೇಕು? ದೊಡ್ಡದಾದ್ಮೇಲೆ ಆರ್ಟಿಸ್ಟ್ ಆಗ್ಬೇಕು ಅಂತ ಯಾರಿಗೆಲ್ಲ ಅನಿಸ್ತಾ ಇದೆ? ಆಮೇಲೆ ಇಂಜಿನಿಯರ್ ಆಗ್ಬೇಕು ಅಂತ? ಇಂಜಿನಿಯರ್ ಆಗ್ತೀಯಾ? ಕೈ ಎತ್ತಿದ್ಯಲ್ಲ, ಹೇಳು ಆಗ್ತಿಂತ ಹೇಳು. ಇಂಜಿನಿಯರ್ ಆಗ್ತೀಯ ನೀನು? ಏನ್ ಮಾಡ್ತೀಯ ಇಂಜಿನಿಯರ್ ಆಗಿ ಹೇಳು, ಪರವಾಗಿಲ್ಲ. ಏನ್ ಮಾಡ್ಬೇಕು? ಬಿಲ್ಡಿಂಗ್ ಕಟ್ತೀಯಾ? ಓಕೆ. ಆಮೇಲೆ ಡಾಕ್ಟರ್ ಆಗ್ಬೇಕು ಅಂತ ಎಷ್ಟು ಜನರಿಗೆ ಇಷ್ಟ ಇದೆ? ಆಮೇಲೆ ಜೈದೀಪ್ ತರ ಕೆಲಸ ಮಾಡ್ಬೇಕು ಅಂತ? ಟೀಚರ್, ಟೀಚರ್ ಯಾರಿಗೆಲ್ಲ ಆಗ್ಬೇಕು? ಟೀಚರ್ ಎಷ್ಟು ಜನರಿಗೆ ಆಗ್ಬೇಕು? ಆಸ್ಟ್ರೋನೌಟ್ ಎಷ್ಟು ಜನರಿಗೆ ಆಗ್ಬೋದು? ಬಾಹ್ಯಾಕಾಶ ಚಂದ್ರಗ್ರಹಕ್ಕೆಲ್ಲ ಹೋಗ್ತಾರಲ್ಲ, ಸೈಂಟಿಸ್ಟ್ ಆಗ್ಬೇಕಾ? ಸೊ ಅದೇ, ಈ ಚಿಕ್ಕ ನಾವು ಯಾರು ಚಿಕ್ಕ ಈ ಏಜ್ ನಲ್ಲಿ ನಮ್ಗೆ ಏನೋ ಒಂದು ಗುರಿ ಇರ್ತದಲ್ವಾ, ನಮ್ಗೆ ಇದ್ ಮಾಡ್ಬೇಕು ಅದ್ ಮಾಡ್ಬೇಕು ಅಂತ ಹೇಳಿ, ಅಥವಾ ನಮ್ಗೆ ಬೇರೆಯವ್ರು ಹೇಳ್ತಾ ಇರ್ತಾರೆ ಆಗ್ಬೇಕು ಅಂತ. ಒಂದು ಕನಸು ಏನದು? ಹಾ, ಪೇಂಟರ್ ಆರ್ಟಿಸ್ಟ್ ಆಗ್ಬೇಕು ಅಂತ ಒಂದೇ ಕನಸು ಇದ್ದಿದ್ದು. ಬಟ್ ಇವಾಗೆಲ್ಲ ನಾವ್ ಏನ್ ಹೇಳ್ತೀವಿ, ಇಲ್ಲ ನೀನು ಆರ್ಟಿಸ್ಟ್ ಆದ್ರೆ ಲೈಫ್ ಅನ್ನ ಚೆನ್ನಾಗಿರ್ಲಿಕ್ಕೆ ಆಗಲ್ಲ, ಅಥವಾ ಸಿಂಗರ್ ಆದ್ರೆ ಅಲ್ವಾ ಆಗಲ್ಲ, ಅಥವಾ ನೀನು ಇದೇ ಮಾಡ್ಬೇಕು ಅದೇ ಮಾಡ್ಬೇಕು ಕೆಲಸ ಮಾಡ್ಬೇಕು ಅಂತ. ಬಟ್ ನಾನು ಅದೇ ಹೇಳೋದಂದ್ರೆ, ನಿಮ್ಮಲ್ಲಿ ಏನು ಆಸೆ ಇದೆಯಲ್ವಾ, ನೀವು ಅದನ್ನೇ ಮುಂದುವರಿಸ್ತಾ ಹೋದ್ರೆ, ಬಟ್ ಅದರಲ್ಲಿ ನೀವು ಕಲಿಬೇಕು. ನಿಮ್ ಜೀವನದ ಒಂದೇ ಒಂದು ಬಹಳ ದೊಡ್ಡ ಗುರಿ ಏನಾಗಿರ್ಬೇಕಂದ್ರೆ ಕಲಿಕೆ. ಕಲಿಕೆ ಅಂದ್ರೆ ಬರೀ ಪುಸ್ತಕದಲ್ಲಿ ಇರೋದು ಮಾತ್ರ ನಾನು ಹೇಳ್ತಾ ಇಲ್ಲ, ಪುಸ್ತಕದಲ್ಲಿ ಇರುವಂತದನ್ನ ನಾವು ಓದ್ಬೇಕು, ಬಟ್ ಜೀವನ ಮೌಲ್ಯಗಳನ್ನು ಕೂಡ ಆಧರಿಸಿಕೊಂಡು ನೀವು ಮುಂದೆ ಹೋಗ್ಬೇಕು ಅನ್ನುವಂಥದ್ದು ನನ್ನ ಆಸೆ. ನಾನು ಇವತ್ತು ಅಷ್ಟೊಂದು ಚಿಕ್ಕ ಒಂದು ನಾನು ಹಳ್ಳಿ ಹೇಳಿದ್ದಲ್ವಾ, ಆ ಹಳ್ಳಿಯಿಂದ ನಿಮ್ ತರನೇ ಈ ತರ ಸ್ಕೂಲಲ್ಲಿ ಓದ್ಕೊಂಡು ಬೆಳ್ಕೊಂಡು ಚಿತ್ರ ಮಾಡ್ಕೊಂಡು ನಾನು ಇವತ್ತು ವಿದೇಶ ಎಲ್ಲ ಸುತ್ಕೊಂಡು ಈ ತರ ಪೇಂಟಿಂಗ್ ಮಾಡ್ತಾ ಇರ್ಬೇಕಿದ್ರೆ ಮುಂದೆ ನೀವೆಲ್ಲ ಯಾಕೆ ಮಾಡಬಾರ್ದು? ಹೌದಲ್ವಾ? ಕರೆಕ್ಟ್ ತಾನೆ? ನೀವು ಹಳ್ಳಿಯಲ್ಲಿ ಕೂಡ ಇಲ್ಲ, ಇವಾಗ ನೀವು ಬೆಂಗಳೂರು ಅಂತ ಬಹಳ ದೊಡ್ಡ ಪಟ್ಟಣದಲ್ಲಿ ಇದ್ದೀರಾ, ಸಿಟಿ ಅಲ್ವಾ? ದೇಶದ ಅಥವಾ ಜಗತ್ತಿನ ಫಾಸ್ಟೆಸ್ಟ್ ಗ್ರೋಯಿಂಗ್ ಆಕ್ಚುಲಿ ಸಿಟಿ ಅಂದ್ರೆ ಬೆಂಗಳೂರು, ನೀವು ಅದರಲ್ಲಿ ಇದ್ದೀರಾ. ಸೊ ಹಂಗಿರುವಾಗ ನಿಮಗೆ ಅವಕಾಶಗಳ ಕೊರತೆ ಇದೆ ಅಂತೇಳಿ ನೀವು ಅನ್ಕೊಳ್ಳೇಬೇಡಿ, ಆಯ್ತಾ? ನೋಡಿ, ಇವಾಗ ಇಷ್ಟೊಳ್ಳೆ ಟೀಚರ್ ಗಳಿದ್ದಾರೆ, ಜಯದೀಪ್, ಪ್ರಣೀತಾ ಎಲ್ಲ ಅವರ ವಾಲಂಟಿಯರ್ಸ್ ಇಲ್ಲೆಲ್ಲ ಬಂದು ಚೆನ್ನಾಗಿ ಮಾಡಿದಾರಲ್ಲ ಸ್ಕೂಲನ್ನ, ಅಲ್ವಾ? ಸೊ ನೀವೆಲ್ಲ ಅವರಿಗೆ ಥ್ಯಾಂಕ್ಫುಲ್ ಆಗಿರ್ಬೇಕಲ್ವಾ? ಖಂಡಿತ ಅಲ್ವಾ? ನೋಡಿ, ನಾವು ಕಲಿತಾರ ನಮ್ಗೆ ಈ ತರ ಹೆಲ್ಪ್ ಮಾಡೋರು ಯಾರು ಇರ್ಲಿಲ್ಲ. ನಿಜವಾಗ್ಲು ಹೇಳ್ತೀನಿ ನಾನು, ನಿಮಗೆ ಇವಾಗ ಇಷ್ಟು ಹೆಲ್ಪ್ ಮಾಡೋರು ಎಲ್ಲರೂ ಇರುವ ಕಾರಣ ನೀವು ಒಬ್ಬೊಬ್ರು ಅವರಿಂದ ಏನು ಒಳ್ಳೇದು ಕಲ್ತ್ಕೋಬಹುದು ಅದನ್ನ ಕಲ್ತ್ಕೊಂಡು ಜೀವನದಲ್ಲಿ ಮುಂದೆ ಹೋಗಿ. ಜಯದೀಪ್ ಅವರು ಹಾಗೆ ಹೇಳಿದ್ರು, ನಾನು ಹೇಗೆ ಫಸ್ಟ್ ನಂದು ಬೈಸಿಕಲ್ ತಕೊಂಡೆ ಅಂತ. ನಿಮಗೆ ನೀವು ಇನ್ನೂ ಬಹಳ ಚಿಕ್ಕವ್ರು, ನಿಮಗೆ ಗೊತ್ತಿದೆಯಲ್ವಾ ಅಂತ. ಇವಾಗ ಬೋರ್ಡ್ ಎಲ್ಲ ನೀವು ನೋಡ್ತಿರಲ್ವಾ, ಅದೆಲ್ಲ ಇವಾಗ ಕಂಪ್ಯೂಟರ್ ಅಲ್ಲಿ ಪ್ರಿಂಟ್ ಮಾಡ್ತಾರೆ. ಮೊದಲು 20 ವರ್ಷದಿಂದ ಏನ್ ಮಾಡ್ತಿದ್ರು ಅಂದ್ರೆ ಬ್ಯಾನರ್ ಅಂತ ಬರಿತಾ ಇದ್ರು, ಗೊತ್ತಾ ನಿಮಗೆ ಬ್ಯಾನರ್ ಬರೆಯೋದು ಅಂದ್ರೆ? ಏನಾದ್ರು ದೊಡ್ಡ ಬೋರ್ಡ್ ಎಲ್ಲ ಹಾಕ್ಬೇಕಂದ್ರೆ, ಇವಾಗ ಫಿಲ್ಮ್ ಇದ್ದು ಏನೋ ಫಿಲ್ಮ್ ಬರುತ್ತೆ ಅಂತ ಇಟ್ಕೊಳ್ಳಿ, ಇವಾಗ ಪೋಸ್ಟರ್ ಹಾಕ್ಬಿಡ್ತಾರೆ, ಅದು ಕಂಪ್ಯೂಟರ್ ಅಲ್ಲಿ ಪ್ರಿಂಟ್ ತೆಗಿತಾರೆ. ಮೊದ್ಲಾದ್ರೆ ನಾವೇನ್ ಮಾಡ್ಬೇಕಿತ್ತು, ಅದನ್ನು ನಾವೇ ಬಿಡಿಸ್ಬೇಕು. ಒಂದು 5 ಗಂಟೆ, 10 ಗಂಟೆ, 20 ಗಂಟೆ, 2 ದಿನ, 3 ದಿನ ಆಗುತ್ತೆ ಅದು ಬಿಡಿಸೋದಕ್ಕೆ. ಸೊ ಆತರ ನಾನು ನಿಮ್ ತರ ಸ್ಕೂಲಿಗೆ ಹೋಗ್ತಿರುವಾಗ ನನ್ನ ಹತ್ರನು ಸೈಕಲ್ ತಗೊಳ್ಳೋದಕ್ಕೆ ಏನು ಕಾಸು ಇರ್ಲಿಲ್ಲ, ಕರೆಕ್ಟ್. ಅದಕ್ಕೆ ನಾನು ಏನ್ ಮಾಡಿದೆ, ಸ್ಕೂಲ್ಗೆ ಹೋಗ್ತಾ ಇದ್ದೆ, ಸಂಜೆ ಬಂದ್ಮೇಲೆ ಬ್ಯಾನರ್ ಎಲ್ಲ ಬರಿತಾ ಇದ್ದೆ. ಬಿಕಾಸ್ ನಾನು ಕೆಲಸ ಮಾಡ್ಬೇಕು ಅಂತ ಹೇಳಲ್ಲ, ನನಗೆ ಆರ್ಟಿಸ್ಟ್ ಆಗ್ಬೇಕು ಅಂತ ಇಂಟ್ರೆಸ್ಟ್ ಇತ್ತು. ಆರ್ಟ್ ಮಾಡೋದು ಬ್ಯಾನರ್ ಬರೆಯೋದೆಲ್ಲ ಒಂದೇ ಅಲ್ವಾ? ಸೊ ನಾನು ಸಂಜೆ ಬಂದು ಬ್ಯಾನರ್ ಎಲ್ಲ ಬರ್ಕೊಂಡು ಹಂಗೆ 100 ರೂಪಾಯಿ 200 ರೂಪಾಯಿ ಎಲ್ಲ ಸೇರಿಸಿ ಒಂದು 2000 ರೂಪಾಯಿ ಅವಾಗ ಆಗಿತ್ತು 15 ವರ್ಷದ ಹಿಂದೆ, ಹಾಗೆ ಮಾಡಿ ಒಂದು ಸೈಕಲ್ ತಕೊಂಡೆ ನಾನು ಅಲ್ವಾ. ಅದು ಅವ್ರು ಅದೇ ಕೇಳಿದ್ರು, ನೀ ಹೆಂಗೆ ಸೈಕಲ್ ತಕೊಂಡೆ ಅಂತ. ನಿಮ್ ತರ ಚಿಕ್ಕದಿರುವಾಗ ಒಂದು ಸೈಕಲ್ ತಕೊಂಡೆ. ನನಗೆ ಆವಾಗ ಏನ್ ಅನ್ಸುತ್ತಂದ್ರೆ, ಲೈಫ್ ಅಲ್ಲಿ ಕಷ್ಟಪಟ್ಟು ದುಡಿದ್ರೆ ಮಾತ್ರ ಸುಖ ಸಿಗೋದು ಅಲ್ವಾ? ನಮಗೆ ಏನು ಇಲ್ಲ, ಅಯ್ಯೋ ನಾವು ಬಡವರು, ಅಯ್ಯೋ ನಮ್ಗೆ ಇದು ತಿಳಿ, ಸುಮ್ಮನೆ ಕೂತ್ರೆ ನಮ್ಗೆ ಏನು ಯಾರು ಬಂದು ಹೆಲ್ಪ್ ಮಾಡಲ್ಲ, ಮಾಡ್ತಾರಾ? ಯಾರು ಮಾಡಲ್ಲ. ಅದೇ ನಿಮ್ಗೆ ಯಾವುದೇ ಒಂದು ಕ್ಷೇತ್ರ ಇರಲಿ, ನೀವು ಆರ್ಟಿಸ್ಟ್ ಆಗ್ತೀರಿ ಅಂತ ಹೇಳಿದ್ರೆ ಚಿತ್ರಕಲೆ ಬಗ್ಗೆ ಇರೋ ಎಲ್ಲ ನಾಲೆಜ್ ನೀವು ತಗೊಳ್ಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ನಿಮ್ಮಲ್ಲಿ ಇರ್ಬೇಕು ಅಲ್ವಾ? ಈಗ ನೀವು ಸೈಂಟಿಸ್ಟ್ ಆಗ್ತೀರಿ ಅಂತ ಅಂದ್ರೆ, ನೀವು ಸೈಂಟಿಸ್ಟ್ ಆಗ್ಬೇಕು ಅಂತ ಆಸೆ ಇರೋರು ನೀವು
ಸೈನ್ಸ್ ಅಲ್ಲಿ ಯಾರೆಲ್ಲ ದೊಡ್ಡ ಸಾಧನೆ ಮಾಡಿದ್ದಾರೆ ಅವರೆಲ್ಲ ವರ್ಕ್ ಗಳನ್ನ ನೋಡ್ಬೇಕು, ಅದರಲ್ಲಿ ನೀವು ಎಷ್ಟೆಲ್ಲ ಕಲೀಲಿಕ್ಕಾಗುತ್ತೆ ಅಷ್ಟು ನೀವು ಕಲೀಲೇಬೇಕಾಗುತ್ತೆ, ಹೌದಾ ಅಲ್ವಾ? ಈಗ ಒಬ್ಬ ರಾಜಕಾರಣ ಇರ್ತಾನೆ, ರಾಜಕಾರಣಿಗಳಂದ್ರೆ ಗೊತ್ತಾ ಏನೇಳಿ, ಮಂತ್ರಿಗಳ ಪೊಲಿಟಿಷಿಯನ್ಸ್ ಓಕೆ ಓಕೆ, ಅವರಿಗೆಲ್ಲ ಹೆಂಗೆ ಅಂದ್ರೆ ಅವರ ಏರಿಯಾದಲ್ಲಿ ಮಾತ್ರ ಅವರಿಗೆ ರೆಸ್ಪೆಕ್ಟ್, ಕರೆಕ್ಟಾ? ಅವ್ರು ಅದನ್ನ ಬಿಟ್ಟು ಹೊರಗೆ ಹೋದ್ರೆ ಅವ್ರು ಯಾರು ಅಂತಾನೆ ಗೊತ್ತಿರಲ್ಲ ಅಲ್ವಾ? ಅದೇ ರೀತಿ ಬೇರೆ ಬೇರೆ ಯಾವುದು ಏನು ಹೇಳ್ತೀವಿ ನಾವು ವರ್ಕ್, ಅವರಿಗೆಲ್ಲ ಅವರವರ ಕ್ಷೇತ್ರದಲ್ಲಿ ಮಾತ್ರ ಗೊತ್ತಿರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದ್ರೆ ವಿದ್ಯಾವಂತರಿಗೆ ಅದೊಂದು ಕೋಟೆ ಇದೆ ಅಲ್ವಾ, ವಿದ್ಯಾವಂತರಿಗೆ ಮಾತ್ರ ಜಗತ್ತಿನ ಎಲ್ಲಾ ಕಡೆ ಹೋದ್ರೆ ಕೂಡ ಮನ್ನಣೆ ಮಾನ್ಯತೆ ಹಾಗೂ ರೆಸ್ಪೆಕ್ಟ್ ಸಿಗುತ್ತೆ, ಕರೆಕ್ಟ್ ಅಲ್ವಾ? ಸೊ ನೀವು ಫಸ್ಟಿಗೆ ಏನಾಗ್ಬೇಕು, ಫಸ್ಟಿಗೆ ನೀವು ವಿದ್ಯಾವಂತರಾಗಬೇಕು. ನೀವು ನಿಮ್ಮ ಗುರಿ ಏನಿದೆ ಅದನ್ನ ಸಾಧಿಸ್ಲಿಕ್ಕೆ ಹೋಗಿ, ಆಯ್ತಾ? ನಾನು ನೆಕ್ಸ್ಟ್ ಟೈಮ್ ಇಲ್ಲಿ ಬಂದು ಪೇಂಟಿಂಗ್ ಮಾಡ್ತೀನಿ ನಿಮ್ಗೆಲ್ರಿಗೋಸ್ಕರ, ಓಕೆನಾ? ನೆಕ್ಸ್ಟ್ ಟೈಮ್ ಆನ್ಯುವಲ್ ಡೇ ಅಥವಾ ಇದ್ರೆ ಬಂದು ಪೇಂಟಿಂಗ್ ಮಾಡ್ತೀನಿ, ಓಕೆನಾ? ಮನೇಲಿ ಎಲ್ಲ ಫೋನ್ ಕಂಪ್ಯೂಟರ್ ಇಲ್ಲಿ, ಓಕೆ. ನಾವು ನೆಕ್ಸ್ಟ್ ಟೈಮ್ ನೀವು ಈಗ ವಿಡಿಯೋ ಹೆಂಗ್ ನೋಡ್ತೀರಾ, ನೀವು ತೋರಿಸ್ತೇವೆ ನಿಮ್ಗೆ, ಆಮೇಲೆ ನೆಕ್ಸ್ಟ್ ಟೈಮ್ ವಿಡಿಯೋ ತೋರಿಸ್ತಾರೆ, ಆಯ್ತಾ? ಆ ತರ ನೆಕ್ಸ್ಟ್ ಟೈಮ್ ಇಲ್ಲಿ ಬಂದು ನಾನು ಮಾಡ್ತೀನಿ ನಿಮ್ಗೆಲ್ರಿಗೆ ಪೇಂಟಿಂಗ್, ಓಕೆ ಅಲ್ವಾ? ಸೊ ನಿಮ್ಗೆಲ್ರಿಗೆ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ, ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಆದಷ್ಟು ಹೆಚ್ಚು ಕಲಿತಾ ಹೋಗಿ, ಬಟ್ ಏನೇ ಆಗಿ ದೊಡ್ಡದಾದ್ಮೇಲೆ ಒಳ್ಳೆ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಅಲ್ವಾ, ಅದು ಬಹಳ ಮುಖ್ಯ. ಇವಾಗ ನಾವು ನಮ್ಮ ದೇಶದಲ್ಲಿ ಜಾತಿ ಅದು ಇದು ನೀನು ನಾನು ಅಂತೇಳಿ ಎಲ್ಲ ಕಚ್ಚಾಡ್ಕೋತಾ ಇದೀವಿ ಅಲ್ವಾ, ಆ ತರ ಕಚ್ಚಾಡ್ಕೋಬಾರ್ದು, ಎಲ್ರು ನಾವು ಒಂದೇ ಅಲ್ವಾ ಅಲ್ವಾ? ಸೊ ವಿದ್ಯಾವಂತರಾಗಿ ಬಹಳ ಮುಖ್ಯವಾಗಿ ಒಳ್ಳೆ ನಮ್ಮ ದೇಶದ ಪ್ರಜೆಗಳಾಗಿ ಅಂತೇಳಿ ನಿಮ್ಮನ್ನ ಬೇಡ್ಕೊಳ್ತೇನೆ ಆಗಿ, ಆಯ್ತಾ? ಆಲ್ ದಿ ಬೆಸ್ಟ್ ಎಲ್ರಿಗೆ, ಓಕೆ, ಥ್ಯಾಂಕ್ ಯು.